ಶುಕ್ರವಾರ ನಮ್ಮ ಎಣ್ಣೆ ಪಾರ್ಟಿ ಮೂವಿ ಮುಹೂರ್ತ ಮುಗಿತು, ಮುಹೂರ್ತ ಸಕ್ಸಸ್ಫುಲ್ ಆಗಿ ಮುಗಿತು. ಇನ್ನೇನು ಶೀಘ್ರದಲ್ಲೇ ನಾಳೆಯಿಂದಾನೇ ನಾವು ಶೂಟಿಂಗ್ ಹೋಗ್ತಾ ಇದ್ದೀವಿ. ಮೂರು ತಿಂಗಳಲ್ಲಿ ತೆರೆ ಮೇಲೆ ಬರಬೇಕು ಅನ್ನೋ ಒಂದು ಆಂಬಿಷನ್ ಇಟ್ಕೊಂಡು ಕೆಲಸ ಶುರು ಮಾಡಿದ್ದೀವಿ. ಮುಹೂರ್ತ ನಿರ್ವಿಘ್ನವಾಗಿ ಆಯಿತು. ಇದೇ ಥರ ಶೂಟಿಂಗು ಆಗಿ ನಿಮ್ಮ ಮುಂದೆ ಬೇಗ ಬರೋದಕ್ಕೆ ನಮಗೆಲ್ಲ ಪ್ರಯತ್ನ ಮಾಡ್ತೀವಿ. ನನ್ನ ಹೆಸರು ಭರತ್ ಅಂತ. ಇದು ನನ್ನ ಎರಡನೇ ಸಿನಿಮಾ, ಮೊದಲನೇ ಸಿನಿಮಾ ದ್ವಂದ್ವ, ಇದು ಎರಡನೇ ಸಿನಿಮಾ ಎಣ್ಣೆ ಪಾರ್ಟಿ ಅಂತ. ಈ ಸಿನಿಮಾ ಬಗ್ಗೆ ಹೇಳಬೇಕಾದ್ರೆ ಇದೊಂದು ಕಾಮಿಡಿ ಜಾನರ್ ಇರುವಂಥ ಮೂವಿ. ಪ್ರತಿಯೊಂದು ಎಣ್ಣೆ ಅನ್ನೋದು ಯೂನಿವರ್ಸಲ್, ಹಿಂಗೆ ಲವ್ ಅನ್ನೋದು ಯೂನಿವರ್ಸಲ್, ಎಣ್ಣೆ ಅನ್ನೋದು ಯೂನಿವರ್ಸಲ್. ಬಡವರು ಕುಡಿತಾರೆ, ಶ್ರೀಮಂತ ಅನ್ನು ಕುಡಿತಾರೆ, ಆದರೆ ಕುಡಿದಾಗ ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ, ಕುಡಿಯೋದು ಮುಂಚೆ ಹೇಗೆ ಬಿಹೇವ್ ಮಾಡ್ತಾರೆ, ಕುಡಿದಾದ್ಮೇಲೆ ಹೇಗೆ ಬಿಹೇವ್ ಮಾಡ್ತಾರೆ ಅನ್ನೋದನ್ನೇ ಇಟ್ಕೊಂಡು ಈ ಕಥೆನ ಕಟ್ಕೊಂಡಿದ್ದೀವಿ. ಇದು ಪ್ಯೂರ್ಲಿ ಎಂಟರ್ಟೈನ್ಮೆಂಟ್ ಬೇಸ್ಡ್ ಮೂವಿ. ಬಂದಾಗಿನ ಫಸ್ಟ್ ಫ್ರೇಮಿಂದ ಲಾಸ್ಟ್ ಫ್ರೇಮ್ವರೆಗೂ ನಕ್ಕಿ ನಗಿಸೋದಕ್ಕೆ ಅಂತಲೇ ಈ ಮೂವಿ ಮಾಡ್ತಾ ಇರೋದು ನಾವು. ಅದ್ರ ಜೊತೆಗೆ ಕೆಲವು ಒಂದಷ್ಟು ಎಡ್ಜ್ ಆಫ್ ಎ ಸೀಟ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್ ಕೊಡೋಣ ಅನ್ನೋದು ನಮ್ಮ ಉದ್ದೇಶ. ಪ್ರೈಮರಿಯಾಗಿ ಈ ಮೂವಿಯಲ್ಲಿ ಏನು ಹೇಳಿಕೊಟ್ಟಿದ್ದೀವಿ ಅಂದರೆ ಕುರ್ತ ಅನ್ನೋದು ಕೆಟ್ಟದ ಒಳ್ಳೇದ ಅದನ್ನು ನಾವು ಡಿಸ್ಕ್ರೈಬ್ ಮಾಡ್ತಾ ಇಲ್ಲ. ಆದರೆ ಯಾವುದೇ ಮಾಡೋದು ಮಿತಿಯಲ್ಲಿರಲಿ, ಮಿತಿ ಮೀರಿದ್ರೆ ಏನಾಗುತ್ತೆ ಅನ್ನೋದನ್ನು ಒಂದು ಕಾಮಿಕಲ್ ಆಗಿ ಹೇಳುವಂಥ ಪ್ರಯತ್ನನೇ ಎಣ್ಣೆ ಪಾರ್ಟಿ. ಧನಂಜಯ ಅಂತ ಇವರು ಕೂಡ ಡೈರೆಕ್ಟರು, ಮಿತಿನೇ ಪ್ಯೂರ್ ಹೇಳ್ತಾರೆ. ನಮಸ್ಕಾರ, ನನ್ನ ಹೆಸರು ಧನಂಜಯ ಅಂತ. ನಾನು ಪ್ರೀವಿಯಸ್ಸು ನನ್ನ ಗುರುಗಳಾದ ಭರತ್ ಸರ್ ಅವರ ನಿರ್ದೇಶನದಲ್ಲಿ ಬಂದ ದ್ವಂದ್ವ ಚಿತ್ರದಲ್ಲಿ ಸಾಧ್ಯ ದರ್ಶಕನಾಗಿ ಕೆಲಸ ಮಾಡಿದ್ದೆ. ಕಾಮನ್ವೆಲ್ತ್ ಪ್ರೊಡಕ್ಷನಿಂದ ಬಂದಂಥ ದ್ವಂದ್ವ ಚಿತ್ರ ನೀವೆಲ್ಲ ನೋಡಿದ್ದೀರಾ. ಈಗ ಅದೇ ಪ್ರೊಡಕ್ಷನಿಂದ ನಾವು ಇನ್ನೊಂದು ಎಣ್ಣೆ ಪಾರ್ಟಿ ಅನ್ನೋ ಒಂದು ಚಿತ್ರನ ನಿರ್ದೇಶನ ಮಾಡ್ತಾ ಇದ್ದೀವಿ. ನಾನು ಮತ್ತು ಭರತ್ ಸರ್ ಜೊತೆಯಲ್ಲೇ ನಿರ್ದೇಶನ ಮಾಡ್ತಾ ಇದ್ವಿ. ಈ ಏನಪ್ಪ ಈ ಹೇಗೆ ಈ ಕತೆ ಶುರುವಾಯಿತು ಅಂದರೆ, ಫಸ್ಟು ನಾವು ಕತೆ ಮಾಡಿಬಿಟ್ಟು ಟೈಟ್ಲ್ ಇಟ್ಕೊಂಡಿಲ್ಲ, ಈ ಎಣ್ಣೆ ಪಾರ್ಟಿ ಅನ್ನೋ ಟೈಟ್ಲ್ ಇಟ್ಕೊಂಡೆ ಅದ್ರ ಸುತ್ತ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಕಥೆಯನ್ನು ಹೇಳ್ತೀವಿ. ಬ್ಯಾಂಗ್ಳೂರ್ ಸುತ್ತಮುತ್ತ ಫಸ್ಟ್ ಸ್ಕೆಡ್ಯೂಲ್ ದೊಡ್ಡಾಲದ ಮರ, ನೆಲಮಂಗ್ಲ, ಅದಾದ್ಮೇಲೆ ಕನಕಪುರ, ಈ ಥರ ಬ್ಯಾಂಗ್ಳೂರ್ ಸುತ್ತಮುತ್ತನೇ ಈ ಕತೆ ನಡೀತಾ ಬಂದಿದೆ. ಲಾಸ್ಟ್ ಮೂವಿಯಲ್ಲಿ ನನ್ನಷ್ಟೇ ಕೆಲಸ ಇವರು ಮಾಡಿದ್ರು, ಅದಕ್ಕೆ ಕೋ ಡೈರೆಕ್ಟರ್ ಅದೊಂದು ಡೆಸಿಗ್ನೇಷನ್ ಆದ್ರೂ ಅವರು ನನ್ನಷ್ಟೇ ಕೆಲಸ ಮಾಡೋದು ಅಂತ ಅನ್ನಿಸ್ತು. ಅದಕ್ಕೆ ಯಾಕೆ ಆ ಕೋ ಡೈರೆಕ್ಟರು ಡೈರೆಕ್ಟರು, ನೀವು ಹೇಗಿದ್ರು ನನ್ನಷ್ಟೇ ಕೆಲಸ ಮಾಡ್ತೀರಾ, ಇಬ್ರು ಡೈರೆಕ್ಟರ್ ಆಗೋಣ ಅಂತ ಹೇಳಿ ಈ ಸಲ ಇಬ್ರು ಡೈರೆಕ್ಟರ್ ಅಂತಾನೆ. ಸರ್, ಎಲ್ಲ ಹೊಸ ಕಲಾವಿದ್ರೆ ಇದರಲ್ಲಿ ಹೀರೋ ಹೀರೋಯಿನ್ ಮೂವಿ ಅನ್ನೋದಕ್ಕಿಂತ ಇದು ಒಂದು ಫ್ರೆಂಡ್ಸ್ ಗ್ಯಾಂಗ್ ಮೂವಿ. ಸೊ ನಾಲ್ಕೈದು ಜನ ಫ್ರೆಂಡ್ಸು, ಅವರ ಸ್ಪೌಸಸ್, ಗರ್ಲ್ ಫ್ರೆಂಡ್ ಮತ್ತು ಅವ್ರ ವೈಫು, ಇದ್ರ ಸುತ್ತ ನಡೆಯುವಂಥ ಕತೆ. ಸೊ ಎಲ್ಲ ಹೊಸ ಕಲಾವಿದ್ರೆ ಇದರಲ್ಲಿ ನಾಲ್ಕು ಸಾಂಗ್ ಇದೆ. ಅದರ ವಿಶೇಷ ಏನಂದರೆ ನಾಲ್ಕು ಸಾಂಗು ಎಣ್ಣೆ ರಿಲೇಟೆಡೇ ಇದೆ. ಎಣ್ಣೆ ಪಾರ್ಟ್ ಅಂತ ಟೈಟಲ್ ಸರ್, ಗಣೇಶ್ ಅವರು ಆಗಲೇ ಹೇಳಿದಾಗೆ ನಾವು ಕತೆ ಮಾಡಿ ಈ ಕತೆಗೆ ಈ ಟೈಟಲ್ ಸೂಟ್ ಆಗುತ್ತೆ ಅನ್ನೋದ್ರಿಂದ ಈ ಟೈಟಲ್ ನಮಗೆ ಚೆನ್ನಾಗಿದೆ ಅಂತ ಅದ್ರ ಸುತ್ತಲೇ ಕತೆ ಹೇಳಿಕಾ ಬಂದ್ವಿ. ಆಮೇಲೆ ಇನ್ನೊಂದೇನು ಅಂದರೆ, ಈಗ ಕುಡಿಯೋದೇ ಜೀವನ ಅಂತ ಒಂದಷ್ಟು ಜನ ಇರ್ತಾರೆ. ಸೊ ಕುಡಿಯೋದೇ ಜೀವನ ಅಲ್ಲ, ಅದರಿಂದ ಇನ್ನೊಂದು ಜೀವನ ಇದೆ ಅಂತ ತೋರಿಸೋ ಒಂದು ಸಂದೇಶ ನಮ್ಮ ಮೂವಿನಲ್ಲಿದೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಎಣ್ಣೆ ಪಾರ್ಟಿ ಸಿನಿಮಾ ತೋರ್ತಾಗಿದೆ. ಎಲ್ಲರೂ ಎಣ್ಣೆ ಪಾರ್ಟಿ ಮಾಡ್ತಾರೆ, ನಮ್ಮ ಎಣ್ಣೆ ಪಾರ್ಟಿಗೆ ಒಂದು ಮಜಾ ಮಾಡಿ. ಈ ಸಿನಿಮಾಲಿ ನಾನೊಬ್ಬ ಅಸೋಸಿಯೇಟ್ ಡೈರೆಕ್ಟರ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಇವರೇ ನಮ್ಮ ವೈಫು. ಹಾಯ್, ನನ್ನ ಹೆಸರು ಭೀಷ್ಮಾ ಆ್ಯಂಡ್ ನಾನು ಇದರಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ವರ್ಕ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನೋಡ್ತಾ ಇರೋದ್ರಿಂದ ಎಲ್ಲರೂ ನಮಗೆ ಬೆಸ್ಟ್ ವಿಶಸ್ನ ಕಳಿಸಿ. ಆ್ಯಂಡ್ ಈ ಮೂವಿಗೂ ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುಳ ಅರಸ್ ಅಂತ. ಸಿನಿಮಾ ಆರ್ಟಿಸ್ಟ್ ಮತ್ತೆ ಸೀರಿಯಲ್ ಆರ್ಟಿಸ್ಟ್. ಎಣ್ಣೆ ಪಾರ್ಟಿ ಸಿನಿಮಾದಲ್ಲಿ ನಾನು ಊಟ ಆಗಿದೆ. ಈ ಸಿನಿಮಾದಲ್ಲಿ ನಾನು ಯಾಮಿನಿಯನ್ನು ಡೈರೆಕ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ ಅವರು. ಸೊ ಬಜಾರಿ ಅಂತ ಹೇಳ್ಬೋದು. ಸೊ ಗಣನೆ ಸಕಲ ಕ್ಲಾಸ್ ತುಂಬ ಖುಷಿಯಾಗುತ್ತೆ. ನನ್ನ ಪೇರ್ ಬಂದು ರಾಮೂರು ಕ್ಯಾರೆಕ್ಟರ್ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ನಮ್ಮ ಟೀಮ್ಗೆ ಸಪೋರ್ಟ್ ಮಾಡಿ ಎಲ್ಲರೂ. ನಮಸ್ತೆ ಎಲ್ಲರಿಗೂ, ನನ್ನ ಹೆಸರು ಲಕ್ಷ್ಮಿ. ನಾನು ಈ ಮೂವಿಯಲ್ಲಿ ಒಂದು ಆರ್ ಜೆ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ತುಂಬಾ ಬಬ್ಲಿ ಆ್ಯಂಡ್ ವೆರಿ ಬೋಲ್ಡ್ ಗರ್ಲ್ ಕ್ಯಾರೆಕ್ಟರ್. ಆ್ಯಂಡ್ ಮೂವಿಲಿರೋ ಥರ ಎಣ್ಣೆ ಪಾರ್ಟಿ ಹೆಸರು. ಸೊ ನೀವೆಲ್ಲ ಅನ್ಕೊಬೋದು ಏನು ಎಣ್ಣೆ ಪಾರ್ಟಿ ಅಂತ ಹೆಸರಿಟ್ಟಿರಲ್ಲ, ಹೆಂಗಿರ್ಬೋದು ಅಂತ. ಸೊ ಅದೇ ಟ್ವಿಸ್ಟ್ ಈ ಮೂವಿಯಲ್ಲಿ. ಒನ್ಸ್ ಯು ಆಲ್ ವಾಚ್ ದ ಮೂವಿ ಅವಾಗ ಗೊತ್ತಾಗುತ್ತೆ ಯಾಕೆ ಈ ಮೂವಿ ಎಣ್ಣೆ ಪಾರ್ಟಿ ಅಂತ ಹೆಸರಿಟ್ಟಿದ್ದೀವಿ ಅಂತ. ಸೊ ನೀವೆಲ್ಲರೂ ಬಂದು ನೋಡಿ ಸಪೋರ್ಟ್ ಮಾಡಿ. ವೆಲ್ಕಮ್ ಟು ಆಲ್ ಎಣ್ಣೆ ಪಾರ್ಟಿ ಟೀಮ್. ಹೊಸ ಕನ್ನಡ ಮೂವಿ ಶುರುವಾಗಿದೆ. ಡೈರೆಕ್ಟರ್ ಅವರು ಭರತ್ ಅಂತ.
ನಾಲ್ಕು ಜನ ಪ್ಲೇಯರ್ಸ್ ಅಲ್ಲಿ ಈ ಮೂವಿಲಿ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ನಾನು ಎಕ್ವಿಶೇಟ್ ಆಗಿ ಮಾಡಿದ್ದೀನಿ. ಇದಕ್ಕೆ ಬಂದು ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ನಮ್ಗೆ ತೋರಿಸ್ತಾ ಇದ್ದಾರೆ. ಥ್ರಿಲ್ಲರ್ ಸ್ವಲ್ಪ ಸಸ್ಪೆನ್ಸು ಎಲ್ಲದರೂ ಕಾಮಿಡಿ ಎಂಟರ್ಟೈನ್ಮೆಂಟ್ ಹೇಗೆ ಹೋಗುತ್ತೆ. ಸೊ ಜೊತೆ ಆಡಿಯನ್ಸು ಅದ್ರಲ್ಲಿ ಕೂತ್ಕೊಂಡು ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾರೆ. ಇಲ್ ಬಿ ಎಂಜಾಯ್ ವಿತ್ ದಿಸ್ ಆಲ್ ಸ್ಕ್ರಿಪ್ಟ್ ಚೆನ್ನಾಗಿ ಹೋಗುತ್ತೆ. ಎಲ್ಲರೂ ನಿಮ್ಗೆ ಸಹಕಾರ ಎಲ್ಲರಿಗೂ ಇಲ್ಲಿ ಈ ಟೀಮ್ ಮೇಲೆ ಚೆನ್ನಾಗಿ ಸ್ವಲ್ಪ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೊ ನನ್ನ ಹೆಸರು ಪ್ರಿಯಾ. ಎಣ್ಣೆ ಪಾರ್ಟಿ ಅಂದ ಕೂಡಲೇ ಎಲ್ಲರಿಗೂ ಏನಿದೆ ಇಷ್ಟು ವಿಚಿತ್ರವಾಗಿದೆ ಅಂತ ಅನ್ಸುತ್ತೆ. ಬಟ್ ಟ್ರಸ್ಟ್ ಮೀ, ಇದು ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ನನ್ನ ಕ್ಯಾರೆಕ್ಟರ್ ಬಂದುಬಿಟ್ಟು ಒಂದು ಮಿಡಲ್ ಕ್ಲಾಸ್ ಫನ್ ಲವಿಂಗ್ ಕ್ಯಾರೆಕ್ಟರ್ ಇದೆ. ಬೇಸಿಕಲಿ ಎಲ್ರಿಗೂ ಕನೆಕ್ಟ್ ಆಗ್ತೀವಿ ಎಲ್ಲರೂ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಆ್ಯಂಡ್ ಆಲ್ ದ ಬೆಸ್ಟ್ ಇದೆ. ಥ್ಯಾಂಕ್ ಯು ಭರತ್ ಸರ್. ಹಾಯ್, ನನ್ನ ಹೆಸರು ಪ್ರೀತಿ ಮಿರಜ್ಕರ್ ಅಂತ. ಈ ಸಿನಿಮಾದಲ್ಲಿ ನಾನೊಂದು ಪೂರ್ ಗರ್ಲ್, ಒಂದು ರೀಲ್ ಆಗಲಿ ರಿಯಲ್ ಆಗಲಿ, ಒಂದು ಹುಡುಗಿ ಕನಸಿಕೊಂಡು ಹೇಗೆ ಮುಂದೆ ಬರ್ತಾಳೆ, ಏನೆಲ್ಲ ಲೈಕ್ ಫೇಸ್ ಮಾಡ್ತಾಳೆ, ಪ್ರಾಬ್ಲಮ್ ಮಾಡೋದು ಈ ಮೂವಿಲಿ ತೋರಿಸ್ತಾ ಇದ್ದಾರೆ. ಸೊ ಎಣ್ಣೆ ಪಾರ್ಟಿ ಅನ್ನೋದು ಒಂದು ಫುಲ್ ಎಂಟರ್ಟೈನ್ಮೆಂಟು ಮತ್ತು ಒಂದು ಲೈಕ್ ಡ್ರಾಮಾನು ಇರುತ್ತೆ. ಸೊ ಎಲ್ಲರೂ ಬಂದು ನೋಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಹಲೋ, ನನ್ನ ಹೆಸರು ರಾಮಕುಮಾರ್ ಅಂತ. ಕಾಮನ್ ಮ್ಯಾನ್ ಪ್ರೊಡಕ್ಷನ್ ಇದೆ ಎಣ್ಣೆ ಸಿನಿಮಾ ಅಂತ. ಈ ಎಣ್ಣೆ ಪಾರ್ಟಿ ಸಿನಿಮಾದಲ್ಲಿ ಬಂದು ಮಂಜಣ್ಣ ಅಂತ ಒಂದು ಕ್ಯಾರೆಕ್ಟರ್ ಮಾಡ್ಬೋದು. ಮಂಜಾ ಮೇಡಮ್ ಕ್ಯಾರೆಕ್ಟಿ ಬರೀ ಈ ಸಿನಿಮಾದಲ್ಲಿ ಬಯಸ್ಕೊಳ್ಳೋದು, ಕಾಮಿಡಿ ಮಾಡೋದು, ಎಣ್ಣೆ ಸಂಜೆ ಆದರೆ ಎಣ್ಣೆ ಪಾರ್ಟಿ ಮಾಡೋದು, ಇದೇ ನಮ್ಮದು ಡಿಫೆಂಟ್ ಆಗಿ ಮಾಡಿದ್ವಿ. ಈ ಸಿನಿಮಾದಲ್ಲಿ ಎಲ್ಲ ಥರದ ಎಂಟರ್ಟೈನ್ಮೆಂಟ್ ಇದೆ. ದಯವಿಟ್ಟು ನೀವು ಬಂದು ನಮ್ಮ ಸಿನಿಮಾ ನೋಡಿ ಸಹಕರಿಸಿ. ಮತ್ತೆ ಪತ್ರಕರ್ತ ಮಾಧ್ಯಮಗಳ ನನಗೆ ನಮಸ್ಕಾರ. ಸರ್, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಒಳ್ಳೆ ಸಿನಿಮಾ ಮಾಡ್ತೀರ ಮನಸ್ಸಲ್ಲ ಒಳ್ಳೆಯದಾಗಿ. ಈ ಚಿತ್ರದಲ್ಲಿ ನಮ್ಮ ಡೈರೆಕ್ಟರ್ ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಸಿನಿಮಾ ಇದೇ ಥರ ಎಲ್ಲರೂ ಸಪೋರ್ಟ್ ಮಾಡಿ ಒಳ್ಳೆಯದಾಗಿ. ಜೈ ಹಿಂದ್, ಜೈ ಕರ್ನಾಟಕ.